ಪಂಚಾಯತಿಯ ಬಿಲ್ಲುಗಳಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆಯಂತೆ. ಭಾರಿ ಬ್ರಹ್ಮಾಂಡ ಎಸಗಿದ್ದಾರಂತೆ. ವರ್ಗ 1, 15 ಹಣಕಾಸು ಯೋಜನೆ, 14 ಹಣಕಾಸು ಯೋಜನೆ ಮತ್ತಿತರ ಯೋಜನೆಗಳ ಬಿಲ್ಲುಗಳನ್ನು ನುಂಗಿ ಗುಳುಂ ಮಾಡಿದ್ದಾರಂತೆ. ನಾನು ಎಷ್ಟೇ ಬಾರಿ ತನಿಖೆಗೆ ಒತ್ತಾಯ ಮಾಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಎನ್ನುತ್ತಿಲ್ಲ. ಆದ್ದರಿಂದ ಜುಲೈ 1 ರೊಪ್ಪ ಗ್ರಾಮ ಪಂಚಾಯತಿ ಮೊಮ್ಮಗ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ರೊಪ್ಪ ಗ್ರಾಮ ಪಂಚಾಯತಿಯ ಸದಸ್ಯರಂತ ಹನುಮಂತರಾಯಪ್ಪ ಖಡಕ್ ಎಚ್ಚರಿಕೆಯನ್ನು ನೀಡಿ ಪಾಗೋಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಪಂಚಾಯತಿಯಲ್ಲಿ ಕಂದಾಯದ ರೂಪದಲ್ಲೇ 70-80 ಲಕ್ಷ 70-80 ಲಕ್ಷ ಕಂದಾಯ ರೂಪದಲ್ಲಿ ಆಗ್ತದೆ ವಸೂಲಿ. ಆದ್ರನ್ನ ಯಾವುದೇ ಆಗಲಿ 1-5 ಲಕ್ಷದ್ದು ಈಗ ನೋಡಪ್ಪ ಕಂದಾಯ ವಸೂಲಿ ಬಂದಿರೋದ್ರಿಂದ ಇಂಥ ಸ್ಪೆಷಲ್ ಕಾಮಗಾರಿ ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ಅಂತ ತೋರಿಸಿ ನಮ್ಮ ಪಂಚಾಯತಿ ಸರ್ಕಾರ. ನಾನು ಹೇಳ್ತಾ ಇದ್ದೀನಿ ಎಷ್ಟು ವಸೂಲಿ ಆಗ್ತಾ ಇದೆ, ನಮ್ಮ ಕಂದಾಯ ವಸೂಲಿ ಆಗ್ತಾ ಇರೋದು. ಅದನ್ನೆಲ್ಲ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಎಷ್ಟು ಲೇಔಟ್ಗಳು ಅಪ್ರೂವಲ್ ಕೊಟ್ಟಿದ್ದಾರೆ ಬಂದಾಗಲಿಂದ? ನಾವು ಬಂದಿಂದ ಸುಮಾರು ಮೊನ್ನೆ 2/8/2024 33 ಎಕರೆಗೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಾಡಿಕೊಂಡಿದ್ದೆ. ಆದರೆ ಕಂದ ಅಂತನೂ ಪ್ರತಿ ಸಾರಿನೂ ಹಿಂಗ ಒಂದು ಮೀಟಿಂಗ್ ನೋಟಿಸ್ ಕಳಿಸಲ್ಲ ಹಾಕ್ಬೇಕು. ಇಂಥ ಬಡವ ಎಕರೆ ಇಷ್ಟು ಇಂಥ ಮಾಲೀಕರು ಇಂಥ ಅರ್ಜಿ ಟಪಾಲ್ ಬುಕ್ಕಲ್ಲಿ ಬರ್ಕೊಂಬ ಕೇಳ್ತಾ ಇದ್ವಿ. ಟಪಾಲ್ ಬುಕ್ ಇದ್ದೀನಿ ನಾನು ಯಾವ್ದಪ್ಪ ಇಕ್ಕಿದ್ರು ಅಂದ್ರೆ ಯಾವ್ದು ಬಂದ್ರೆ ಇಟ್ಕೊಂತೀವಂತ. ಅವತ್ತು ಬರೋದ ಮುಚ್ಚು ಅವತ್ತು ಓದ್ಬಿಡ್ತಾರೆ ಅದೇನು ತೋರಿಸಲ್ಲ 5 ನಿಮಿಷಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ಹಿಂದೆ ಇದ್ದಂತ ರವಿ ಜಾಮಗೊಂಡ ಅವರು ಸುಮಾರು ಅವ್ರು 30 ಲಕ್ಷ ಮೇಲ್ ಮಾಡಿದ್ದಾರೆ. ಹೋಗೋವಾಗ ಅವರು ನಾಳೆ ಹೋಗ್ಬೇಕು ಇನ್ನೊಂದು 3 ದಿವಸದಲ್ಲಿ ಕರೆಕ್ಟಾಗಿ ಅವರು 2 ತಿಂಗಳಲ್ಲಿ 20 ಲಕ್ಷ ಡ್ರಾ ಮಾಡಿದ್ದಾರೆ. 20 ಲಕ್ಷ ಬರೇ 15 ಫೈನಾನ್ಸು ವರ್ಗಾವಂದ್ರೆ ಬಿಟ್ಟು ವರ್ಗಾವಂದ್ರೆ ಇದುವರೆಗೂ ಯಾಕಂದ್ರೆ ಗೊತ್ತಾಗಲ್ವಲ್ಲ. ಇದು 15 ಫೈನಾನ್ಸ್ ಏನಂದರೆ ಆನ್ಲೈನಲ್ಲಿ ವರದಿ ಸಿಗೋದ್ರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. 15 ವರ್ಗಾವಂದ್ರೆ ಸಿಕ್ಕಿಲ್ಲ ಡಾಕ್ಯುಮೆಂಟ್ಸು. ಅದಕ್ಕೆ CSI ಕೂಡಲೇ ನಮ್ಮ ಪಂಚಾಯತಿಗೆ ಭೇಟಿ ನೀಡಿ ಇವ್ರನ್ನ ಅಮಾನತು ಪಡಿಸಿ ಬೇರೆ ಅಧಿಕಾರಿನ ಹಾಕಿ ತನಿಖೆ ಮಾಡಬೇಕು. ಇಲ್ಲಾಂದರೆ ಅವ್ರು ಅಲ್ಲಿದ್ದರೆ ಎಲ್ಲ ಓದಿಗಾರನ್ನ ದಾಖಲಾತಿಗಳನ್ನ ಉಳಿಕೆ ಸದಸ್ಯರು ಯಾಕೆ ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ನಾನು ಒಬ್ಬರ ಬಗ್ಗೆ ನಾನು ಮಾತಾಡಲ್ಲ. ನಾನು ನನಗೆ ಗೊತ್ತಿರೋ ವಿಚಾರ ಹೇಳ್ತಾ ಇದ್ದೀನಿ. ನಾನು ಹೋರಾಟ ಮಾಡ್ತಾ ಇದ್ದೀನಿ 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅದರಿಂದನೂ ಹೋರಾಟ ಮಾಡಿ ನಾನು ಯಾವುದೇ ರೀತಿಯಾದ ಮಿಸ್ಆಪ್ರೇಷನ್ ಆಗ್ದಂಗೆ ದುಡ್ಡು ಮೀಟಿಂಗಲ್ಲಿ ಚರ್ಚೆ ಆಗ್ದಲೆ ಓಚಾರ ನೋಡ್ದಲೆ ಕೊಡಬಾರ್ದು ಅಂತ ನಾನು ತಲಾಟೆ ಇಕ್ಕೊಂತಿದ್ದೆ. ಹಂಗಾಗಿ ನಮ್ಗೇನು ತೋರಿಸಲ್ಲ ಅವರು ಏನು ತೋರಿಸಲ್ಲ. ನಾನು 10 ಸಾರಿ ಕೊಟ್ಟಿದ್ದೀನಿ ಸರ್ ಯುವ ಸಾಹೇಬ್ಗೆ CS ಕೊಟ್ಟಿದ್ದೆ. CS ಕೊಟ್ಟಿದ್ರೆ ಹಿಂದೆ ಇದ್ದ CS ಹೋಗಿ DS ಕೊಟ್ಟು ಬಂದಿದ್ರೆ ಅವ್ರು ಫೈಲೇ ಎತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನೋಡಿ ಎಂತ ಡೇಟ್ನಲ್ಲಿ 3/12/2022 ರವಿ ಜಾಮಗೊಂಡ ಪಂಚಾಯತಿ ಅಭಿವೃದ್ಧಿಕಾರಿ ರೊಪ್ಪ ಗ್ರಾಮ ಪಂಚಾಯತಿ ಪಾಗೋಡ ತಾಲೂಕು ಅವರ ವಿರುದ್ಧ ಮಾಡಲಾದ ಆರೋಪಗಳ ಸಂಬಂಧ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ರವಿಕುಮಾರ್ ಜಾಮಗೊಂಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಾಗೋಡ ತಾಲೂಕು ರೊಪ್ಪ ಪಂಚಾಯತಿಯ ವಿರುದ್ಧ ಕರ್ತವ್ಯ ಲೋಪದ ಹೊರತು ಆರೋಪ ಪಟ್ಟಿಯನ್ನು ಅನುಬಂಧ 1 / 4 ತಯಾರಿಸಿ ಅಗತ್ಯ ದಾಖಲಾತಿಗಳನ್ನು ದೃಢೀಕರಿಸಿ ಪತ್ರದಲ್ಲಿ ಲಗತ್ತಿಸಿ ಮುಂದಿನ ಕ್ರಮಕ್ಕಾಗಿ ಅವಗಾಹನೆಗಾಗಿ ಕಳಿಸಲಾಗಿದೆ. ಅಲ್ಲ ಹಿಂದಿನ ಪೀಡೋದು ಇದು ಹೇಳೋರು ಕೇಳಿ CS ಕಳಿಸಿರೋದು ಅಲ್ಲೇ ಫೈಲ್ ಎತ್ಬಿಟ್ಟವ್ರೆ ಅಲ್ಲೇ ಎತ್ಬಿಡ್ತಾರೆ ಹೋಗ್ಬಿಟ್ಟು. ಮತ್ತೆ ಈಗಿನ ಇರೋ ಪೀಡೋ ಬಗ್ಗೆ 10 ಸಾರಿ ನಾನು ಈ ತಾಲೂಕು ಪಂಚಾಯತಿ ಇವಾಗ ಕೊಟ್ಟಿದ್ದೀನಿ. ಒಂದು ಎನ್ಕ್ವೈರಿ ಟೀಮ್ ಅಂತ ಕಳಿಸ್ಬಿಟ್ಟು 1/2 ಗಂಟೆಗೆ ವಾಪಸ್ ಕಳಿಸ್ಕೊಂಡಿದ್ದಾರೆ. ಕಳಿಸ್ಕೊಂಡ ಮೇಲೆ ನಾನು 3 ಸಾರಿ ಹೋಗಿದ್ದೆ ಇಲ್ಲಿ ನ್ಯಾಯ ಸಿಗ್ತದೆ ಅಂತ. ಆಮೇಲೆ ಇಲ್ಲಿ ನ್ಯಾಯ ಸಿಕ್ಕಿದ್ದಾಗ ನಾನು ಜಿಲ್ಲಾ ಪಂಚಾಯತಿ CEO ಅವ್ರಿಗೆ ಫೋನಿನ ಮುಖಾಂತರ ಈಗಾಗಲೇ ತಿಳಿಸಿದ್ದೀನಿ ಒಂದು ಎನ್ಕ್ವೈರಿ ಟೀಮ್ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊ ಬರ್ರಿ ಅಂದರೆ ಈಗ ಅವ್ರು ಬಂದಿಲ್ಲ. ಇದುವರೆಗೂ CEO ಅವ್ರಿಗೆ ಏನು ಒತ್ತಡ ಇದೋ ಗೊತ್ತಿಲ್ಲ. ನಾನು ಹೋಗಿ ಹೋಗಿ ನನಗೂ ಬೇಜಾರಾಗಿಬಿಟ್ಟು ತಂದಿದ್ದೀನಿ ಬೇಸತ್ತು ಬಿಟ್ಟು ಇವಾಗ 1 ತಾರೀಕು ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀನಿ. 1/1 ನ್ಯಾಯ ಸಿಗೋವರೆಗೂ ಅನಿರ್ದಿಷ್ಟವಾಗಿ ಮುಷ್ಕರ ಮೂಡ್ತಾ ಇದ್ದೀನಿ. ಅದು ಭ್ರಷ್ಟಾಚಾರ ಆಗಿದೆ ಬಹಳಷ್ಟಲ್ಲ
ಅದು ಹೇಳ್ಕೊಂಡ್ರೆ ಇದಾಗ್ತದೆ. ಆ ದಾಖಲಾತಿಗಳನ್ನು ಸಾರು ಮತ್ತೆ ದಾಖಲಾತಿ ಕೇಳಿದ್ರಲ್ಲ, ರೊಪ್ಪ ಗ್ರಾಮ ಪಂಚಾಯತಿಯ ಸದಸ್ಯರಂತ ಅನುಮತ್ತ ರಾಯಪ್ಪನವರ ಆರೋಪ. ಈ ಹಿಂದಿನ ಪಿಡಿಒ ರವಿ ಸಾಮಗೊಂಡ ಮತ್ತು ಅಲ್ಲಿ ಈಗಿನ ಪಿಡಿಒ ವಿಜಯ್ ಕುಮಾರ್, ಈ ಇಬ್ಬರು ಲಕ್ಷಾಂತರ ರೂಗಳ ಅವ್ಯವಹಾರ ಎಸಗಿದ್ದಾರೆ. ನಾನು ಎಷ್ಟೇ ಬಾರಿ ತನಿಖೆ ಮಾಡಿದರೂ ಸಹ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ನಾನು ಮುಂದಿನ ತಿಂಗಳು ಜುಲೈ 1ರಂದು ರೊಪ್ಪ ಗ್ರಾಮ ಪಂಚಾಯತಿ ಮುಂಭಾಗ ಅನಿರ್ದಿಷ್ಟ ಸತ್ಯಾಗ್ರಹ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪಾವಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡೋಣ ಇವರ ಧರಣಿ, ಇವರ ಹೋರಾಟ ಯಾವ ರೀತಿ ಇರುತ್ತೆ. ಇವರ ಹೋರಾಟಕ್ಕೆ ತಾಲೂಕು ಇಒ ಮತ್ತು ಜಿಲ್ಲಾ ಪಂಚಾಯತಿ ಸಿಒ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.